ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನಗೆ ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾವು ನಮ್ಮ ಮಾವನ ಮನೆಯಿಂದ ನಮ್ಮೂರ್ಗೆ ಹೋಗ್ತಾ ಇದ್ದೀವಿ. ಫಸ್ಟ್ ನಾನಿಲ್ಲಿ ಹಾಲಿಂದ ಒಂದು ಸ್ವೀಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹಾಲು ಒಡೆದೋಗಿತ್ತು, ಅದನ್ನ ವೇಸ್ಟ್ ಮಾಡಬಾರ್ದು ಅಂತ ಅದರಿಂದ ಒಂದು ಸ್ವೀಟ್ ಕೋವಾ ಮಾಡ್ತಾ ಇದ್ದೀನಿ. ಪೂರ್ತಿ ರೆಡಿ ಆದಮೇಲೆ ನೋಡಿ ಈ ಥರ ಇದೆ. ನನ್ನ ಮಗಳು ಸ್ವಲ್ಪ ಖುಷಿಯಾಗಿದ್ದಾಳೆ. ಅಪರೂಪಕ್ಕೆ ಎರಡು ಜುಟ್ ಬೇರೆ ಹಾಕ್ಸ್ಕೊಂಡಿದ್ದಾಳೆ. ಹಾಕ್ಸ್ಕೊಳ್ಳಲ್ಲ ಅಂತ ಗಲಾಟೆ ಮಾಡ್ತಾ ಇದ್ಲು, ಬಟ್ ಫೋರ್ಸ್ ಮಾಡಿ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಎರಡು ಜುಟ್ಟಲ್ಲಿ. ಬೆಳಗ್ಗೆನೆ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ಮಾಡಿದ್ರು, ಉಪ್ಪಿಟ್ಟು ತಿನ್ಕೊಂಡು ಇವ್ರು ಆಟ ಆಡ್ತಾ ಇದ್ದಾರೆ ಸ್ಮಯ ಮತ್ತೆ ಮನ್ವಿ. ಚಾಕು ಯಾಕೆ ಬೇಕು? ಚಾಕು ಬೇಕು ಯಾಕೆ? ನಿಂಗು ಚಾಕು ಸ್ವಲ್ಪ ಸ್ವಲ್ಪ ಚಾಕು ನಿಂಗು ಸ್ಮೈ ಮನ್ವಿ. ಇವರಿಬ್ಬರು ಆಟ ನೋಡ್ತಾ ನೋಡ್ತಾನೆ ಮಧ್ಯಾಹ್ನ ಆಗೇ ಹೋಯ್ತು. ಮಧ್ಯಾಹ್ನ ನಮ್ಮ ಪಪ್ಪ ಕರೆಯಕ್ಕೆ ಬರ್ತೀನಿ ಅಂದಿದ್ರು, ಅದಕ್ಕೋಸ್ಕರ ರೊಟ್ಟಿ ಬೇಯಿಸ್ತಾ ಇದ್ರು ನಮ್ಮಕ್ಕ. ಆಚೆ ಕಡೆ ಒಂದು ಒಲೆ ಇದೆ, ಒಲೆ ಮೇಲೆ ಬೇಯಿಸಿದ್ರೆ ತುಂಬಾ ರುಚಿಯಾಗಿರುತ್ತೆ ಅಂತ ಹೇಳಿ ಈ ಥರ ಒಲೆಯಲ್ಲಿ ಬೇಯಿಸ್ತಾ ಇದ್ದಾರೆ. ರೊಟ್ಟಿಗೆ ಬದನೆಕಾಯಿ ಚಟ್ನಿ ಮಾಡಿದ್ದಾರೆ, ಬದನೆಕಾಯಿ ಸುಟ್ಬಿಟ್ಟು. ಅದಾದಮೇಲೆ ನೆಕ್ಸ್ಟ್ ಇನ್ನೂ ಏನೇನೋ ಡಿಫ್ರೆಂಟಾಗಿ ಮಾಡಿದ್ದಾರೆ. ರೊಟ್ಟಿ ಹಾಕೊಂಡೆ ಈಗ ಬದನೆಕಾಯಿ ಚಟ್ನಿ, ಮತ್ತು ಇಲ್ಲಿ ಮಡಿಕೆ ಕಾಳು ಪಲ್ಯ ಇದೆ. ಮಡಿಕೆ ಕಾಳನ್ನ ಮೊಳಕೆ ಬರ್ಸಿರೋ ಪಲ್ಯ ಇದು. ಇದು ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಮಡಿಕೆ ಕಾಳು ಮತ್ತು ಹೆಸರು ಕಾಳು ಮಧ್ಯೆ. ಇದು ಹೆಸರು ಕಾಳಿಗಿಂತ ಚಿಕ್ಕದಾಗಿರೋ ಕಾಳು. ಇದಾದಮೇಲೆ ಇಲ್ಲಿ ದಾಲ್ ಕೂಡ ಇದೆ. ದಾಲ್ ಅಂತೂ ನಮ್ಮ ಕಡೆ ಕಾಮನ್ನಾಗಿ ಮಾಡೇ ಮಾಡಿರ್ತಾರೆ. ರೊಟ್ಟಿಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನನ್ನ ಮಗಳು ಮತ್ತು ಸ್ಮಯ ಇಬ್ಬರು ಆಟಾಡ್ತಿದ್ದಂಗೆ ನಾನು ಊಟ ಮಾಡಬೇಕು ಅಂತ ಅಂದ್ಕೊಂಡು ಊಟ ಮಾಡ್ತಾ ಇದ್ದೀನಿ. ಮಗ ಕೂಡ ಮಲಗಿದ್ದ, ಸೊ ಅದಕ್ಕೋಸ್ಕರ ಫಸ್ಟ್ ಊಟ ಮುಗಿಸ್ಕೊಂಬಿಡೋಣ ಅಂದ್ಕೊಂಡೆ. ಮನ್ವಿ ಏನದು, ಏನು ಮಾಡ್ತಾ ಇದೀಯಾ? ಸ್ಪ್ಲ್ಯಾಶ್ ಮಾಡ್ತಾ ಇದೀಯಾ? ಫಿಶ್ ಎಲ್ಲಿದೆ? ಏಯ್ ಮನ್ವಿ, ಹಿಟ್ಟು ಏನದು? ಹಿಟ್ಟು ವಾಷಿಂಗ್. ನಮ್ಮ ಮನವಿಗೆ ಹಸಿವಾಗಿ ಹೋಗಿತ್ತು, ಸೊ ಯಾರು ತಿನ್ಸೋದೇ ಬೇಡ, ಅವಳೆ ಊಟ ಮಾಡ್ತಾ ಇದ್ಲು ಸ್ಮಯನ್ ಜೊತೆ ಕೂತ್ಕೊಂಡು. ಇವರೆಲ್ಲ ಊಟ ಮಾಡೋಷ್ಟೊತ್ತಿಗೆ ನಮ್ಮ ಪಪ್ಪ ಮತ್ತು ಜನನಿ ನಮ್ಮನ್ನ ಕರಿಯೋಕ್ಕೆ ಬಂದರು. ನೋಡಿ ಇಲ್ಲಿ ಜನನಿ ಕೂಡ ಕಸ ಗುಡಿಸ್ತಾ ಆಟಾಡ್ತಾ ಇದ್ದಾಳೆ. ಇಷ್ಟೆಲ್ಲ ಆದಮೇಲೆ ಮಧ್ಯಾಹ್ನ ಆಗಿ ಹೋಯಿತು. ಒಂದು 4 ಗಂಟೆ 5 ಗಂಟೆ ಅಷ್ಟೊತ್ತಿಗೆ ನಮ್ಮ ಮಾವನ ಮನೆಯಿಂದ ಹೊರಟೇಬಿಟ್ವಿ, ಟೈಮ್ ಆಗಿಬಿಟ್ಟಿತ್ತು. ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಇನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.